ಹೆಣ್ಮಕ್ಕಳು ಯಾವಾಗಲೂ ವಾಸ್ತವ ಪ್ರಿಯರು. ನಾವೆಲ್ಲ ಕಾವ್ಯ ಲೋಕದಾಗ ವಿಹರಿಸ್ತೀವಿ. ಮದುವೆ ಆದ ಹೊಸದಾಗಿ ಗಂಡ ಆಕೆ ಮುಂದೆ ಮೊಣಕಾಲವ್ರು ಕುಂತು ಕೇಳ್ತಾನೆ, ಪ್ರಿಯೆ ನಿನಗೇನು ತಂದುಕೊಡಲಿ? ಮೊದಲು 3 ತಿಂಗಳಷ್ಟೇ ರೀ, 4ನೇ ತಿಂಗಳಾಕಿ ಹೊಯ್ಕೊಂಡ್ರೆ ತಂದುಕೊಡಂಗಿಲ್ಲ. ಮೊದಲು 3 ತಿಂಗಳು ಇದೆಲ್ಲ. ಪ್ರಿಯೆ ನಿನಗೇನು ತಂದುಕೊಡಲಿ? ಆಕಾಶದ ನಕ್ಷತ್ರಗಳನ್ನ ತರಲೆ? ಮನೆ ಮುಂದಿನ ಕಣಗಿಲು ಅವರು ಕೊಡಂಗಿಲ್ಲ. ಆಮೇಲೆ ಮೊದಲು ಕೇಳೋದು, ಆಕಾಶದ ನಕ್ಷತ್ರಗಳನ್ನ ತರಲೆ? ಚಂದ್ರನನ್ನು ಚೆನ್ನಿಡಿದು ತರಲೆ? ಬೆಟ್ಟವನ್ನು ಕುಟ್ಟಿ ಪುಡಿ ಮಾಡಲೆ? ಹೇಳು ಪ್ರಿಯ, ನಿನಗೇನು ಬೇಕು ಹೇಳು ಅಂದಾಗ ಕೇಳಿದೆ. ಅದೆಲ್ಲ ಏನು ಬೇಡ ಪ್ರಿಯ, ಬೋರ್ನಿಂದ ಹಿಡ್ಕೊಂಡು ನೀರು ತುಂಬ ಸಾಕು. ವಾಸ್ತವ ಪ್ರಜ್ಞೆ ಅವ್ರಿಗೆ, ವಾಸ್ತವ ಪ್ರಜ್ಞೆ ಜಾಸ್ತಿ ಇರ್ತದೆ. ಈ ಶ್ರಾವಣ ಮಾಸದಾಗ ಈ ವೀರಶೈವ ಮಠಾಧೀಶರು ಪುರಾಣ ಹೇಳಿಸ್ತಿರ್ತಾರೆ. ಶ್ರಾವಣ ಮಾಸ, ಆಷಾಢ ಮಾಸ, ನವರಾತ್ರಿಯಾಗ ದೇವಿ ಪುರಾಣ. ಹಂಗೆ ಒಬ್ಬ ಶಾಸ್ತ್ರಿ ಪುರಾಣ ಹೇಳಕ್ಕೆ ಬಂದಿದ್ದು ಒಂದು ಊರಿಗೆ. ಭಾಳ ವಯಸ್ಸಾಗಿಬಿಟ್ಟಿದ್ದು ಶಾಸ್ತ್ರಿಗೆ, ಕತಿ ಹೇಳ್ತಾ ಹೇಳ್ತಾ ಕತಿ ಮರ್ತು ಬಿಡ್ತಿದ್ದ. ಅವ ಮರ್ತು ಏನು ಮಾಡ್ತಿದ್ದ, ನಾ ಎಲ್ಲಿಗೆ ಬಂದೆ ಅಂತ ಕೇಳ್ತದ ಮಂದಿನ. ಮಂದಿ ಸಾಕ್ಬಿಡಪ್ಪ ಅಂತಿದ್ರು. ಮಂದಿನ ಕೇರ ಸಾಕ್ಬಿಡೋ ಅಂತಾರ ಬಾ ಅಂಥೇಳಿ ಅವ ಏನು ಮಾಡಿದೆ, ಅವ ಮುದುಕಿನ ಬುಕ್ ಮಾಡಿದೆ. ಮುದುಕಿ ನೀ ಇಲ್ಲಿ ಕುಂತ್ಕ, ನಾ ಕತಿ ಹೇಳೋ ಮುಂದೆ ನಡಕ್ಕೆ ಅಡ್ಕತಿ ಗಿಡ್ಕತಿ ಹೇಳೋದು ಭಾಳ. ಹಂಗೆ ಹೇಳ್ತಾ ಹೇಳ್ತಾ ಕತಿ ಮರ್ತು ಬಿಡ್ತೀನಿ ನಾನು. ನಾ ಎಲ್ಲಿಗೆ ಬಂದೆ ಅಂತ ಕೇಳಿದ್ರೆ ನೀನು ಆ ಕತಿ ನೆನಪು ಮಾಡಿಕೊಡ್ಬೇಕು ನನಗೆ ಅಂತ ಕೇಳಿದೆ. ಆತಪ್ಪ ಅಂತ ಮುದುಕಿಲ್ಲ. ಇವತ್ತಿ ಪಟ್ಟ ಹಚ್ಕೊಂಡು ಇಲ್ಕಲ್ಲಿ ಸೇರಿ ಬಿಟ್ರು, ಬಂದು ಹಿಂಗೆ ಕೂತ್ಕೊಂಡು. ಅವ ಶಾಸ್ತ್ರೀದು ಇನ್ನೊಂದು ದುರಭ್ಯಾಸ ಏನಿತ್ತಂದ್ರೆ, ಒಂದು ಅಧ್ಯಾಯ ಹೇಳಿದಗಳೇ ಮುಂದಕ್ಕೆ ಸರಿತಿದ್ದವು, ಸ್ವಲ್ಪ ಮುಂದಕ್ಕೆ ಸರಿಯೋದು ಅಭ್ಯಾಸ. ಪೂರ್ತಿ ಮುಂದೆ ಬಂದು ನೆಲಕಾಂಡಗಳೇ ಅಲ್ಲಿಗೆ ಪುರಾಣ ಮುಗಿಸ್ತದೆ. ಒಂದ್ಸಲ ಪುರಾಣ ಲಾಸ್ಟ್ ಡೇ ಮಂಗಳ ದಿವಸ ಪುರಾಣ ಹೇಳಕ್ಕಿಬಿಟ್ಟ, ಹಿಂದೆ ಕುಂತು ಬಿಡ್ತದೆ. ಅದಕ್ಕೆ ಐಡಿಯಾ ಮಾಡಿ ಕರೆಕ್ಟ್ ಇಲ್ಲಿ ಬರೆದಾಗ ಪುರಾಣ ಮುಗಿಯೋ ಟೈಮಿಗೆ ಬರ್ತದ. ಹಿಂದೆ ಕುಂತು ಶುರು ಮಾಡಿಬಿಟ್ಟ. ಮಾರ್ಕಂಡೇಯ ಚರಿತ್ರೆ, ಮಾರ್ಕಂಡೇಯ ದೊಡ್ಡ ಭಕ್ತವ, ಸಣ್ಣವನವ ದೊಡ್ಡ ಭಕ್ತ. ಅವನಂತ ಭಕ್ತರು ಇನ್ನೊಬ್ಬರಲ್ಲ. ಮತ್ತೆ ಭಕ್ತರು ಹೆಂಗಿರ್ತಾವ, ದೊಡ್ಡ ಕತಿ ಹೇಳಿದೆ, ಹಾಡು ಹಾಡಿದೆ, ನೀರು ಕುಡ್ದ, ಹಾಂ ಎಲ್ಲಿಗೆ ಬಂದೆವ ನಾನು? ಮುದುಕಿನ ಕೇಳಿದೆ. ಯಪ್ಪ ಭಕ್ತರ ಬಗ್ಗೆ ಹೇಳಕತ್ತಿದ್ದೆ ಅಂದ್ಲ ಮುದುಕಿ. ಹಾಂ ಭಕ್ತರ ಬಗ್ಗೆ ಹೇಳಕತ್ತಿದ್ದೆ. ಮಾರ್ಕಂಡೇಯನ ಹುಡುಗಿ ಏನೈತಲ್ಲ, ಅಲ್ಪ ಆಯುಷ್ಯ, ಅದಕ್ಕೆ ಆಯುಷ್ಯ ಕಮ್ಮಿ ಇತ್ತು, ನಮಗೂ ಇರ್ತಾವ ಆಯುಷ್ಯ, ತೊಗೊಂಡು ಏನು ಮಾಡ್ತೀರಿ? ಮತ್ತು ಆಯುಷ್ಯದ ಬಗ್ಗೆ ಹಾಡು ಹಾಡಿದೆ, ನೀರು ಕುಡ್ದ, ಮುಂದಕ್ಕೆ ಸರ್ದ, ಎಲ್ಲಿಗೆ ಬಂದೆವ ನಾನು? ಯಪ್ಪ ಆಯುಷ್ಯದ ಬಗ್ಗೆ ಹೇಳಕತ್ತಿದ್ದೆ. ಹಾಂ ಆಯುಷ್ಯದ ಬಗ್ಗೆ ಹೇಳಕತ್ತಿದ್ದೆ. ಅಂಥ ಹುಡುಗ ಮಾರ್ಕಂಡೇಯ ನೈವೇದ್ಯ ಕೊಡೋಕೆ ಗುಡಿಗೆ ಹೋತು, ಶಿವನ ಉಣ್ತೈತೆ ಅಂತ ತಿಳ್ಕೊಂಡೈತೆ ಹುಡುಗ. ಶಿವ ಉಣ್ತಾನೆ, ಉಣ್ಣವ್ರ ನಾವ, ಮತ್ತು ಉಣ್ಣವ್ರ ನಾವ ಅಂತ ಅದ್ರ ಬಗ್ಗೆ ಹಾಡು ಹಾಡಿದೆ, ನೀರು ಕುಡ್ದ, ಕತಿ ಹೇಳಿದೆ, ಎಲ್ಲಿಗೆ ಬಂದೆವ ನಾನು? ಮುದುಕಿ ಹೇಳಿದೆ, ಯಪ್ಪ ಕಟ್ಟಿ ತುದಿಗೆ ಬಂದು ಹಿಂದಕ್ಕೆ ಸರ್ಕಾರ. ಆ ಮುದುಕಿ ವಾಸ್ತವ ಪ್ರಜ್ಞೆ ಅದು. ಕಟ್ಟೆ ತುದಿಗೆ ಬಂದೆಯಪ್ಪ, ಹಿಂದಕ್ಕೆ ಸರ್ಕ ಅಂತ ಹೇಳಿದ್ದೆ ಮುದುಕಿ. ಎಷ್ಟು ಸಹಜವಾದಂಥ ಮಾತ್ರ ಇದು. ಅದಕ್ಕೆ ಮುದುಕಿಯರು ಭಾಳ ಹುಷಾರಿರ್ತಾರೆ ರೀ. ಹರೆಯದ ಹುಡುಗಿಯರು ಹೆಸರು ದ್ರಾಕ್ಷಿ ಆದ್ರೆ ಮುದುಕಿಯರು ರುದ್ರಾಕ್ಷಿ. ಅವ್ರನ್ನ ಅನುಭವ ಪಕ್ವತೆ, ಅವ್ರು ಮಾತಾಡೋಂಗಿಲ್ಲ ಅಂತ ತಿಳ್ಕೊಂಡಿರ್ತೀವಿ ನಾವು. ಎಂತೆಂತ ಮಾತಾಡ್ತಾರೆ ಅವರು. ನಿಮ್ಮ ಸೌದತ್ತಿಗೆ ಬರೋ ಮುಂದೆ ದಾರ್ಯಾಗ ಒಂದು ಹಂಚಿನಾಳ ಅಂತ ಒಂದು ಊರು ಬರುತ್ತೆ. ಆ ಹಂಚಿನಾಳ ಮುದುಕಿ ಬಸ್ ಸೇರಿಲ್ಲ. ಮುಂದೆ ನಡಿ ಮುಂದೆ ನಡಿ ಮುಂದೆ ನಿಂತು ಕಂಡಕ್ಟರ್ ಅನ್ನೋದಕ್ಕೆ ಹೋಗಿ ಡ್ರೈವರ್ ಮುಂದೆ ಕೂತ್ಬಿಟ್ಲಾಕಿ ಆ ಕಾಜಿನ ಮುಂದೆ ಎಲ್ಲರ ಹತ್ತಿರು ಸೌದತ್ತಿ ಬಂತು. ಮುಂದೆಲ್ಲೇ ಬಸ್ ಹೋಗೋದ್ರೆ ಅದು ಸೌದತ್ತಿ ಇಳಿದಂತ ಅವ್ನು ಕೂಗಾಕತ್ತಿದ. ಸೌದತ್ತಿ ಮಂದಿಲ್ಲ ಗುಡ್ಡದಾಗ ಒಂದಿಷ್ಟು ಮಂದಿ, ಊರಾಗ ಒಂದಿಷ್ಟು ಮಂದಿ ಹೇಳಿದ್ರು ಮುದುಕಿ ಎಲ್ಲಿ ಇಳಿವತ್ತೆ ಯಾಕೆ ಗೊತ್ತಾಗಿಲ್ಲ. ಸೌದತ್ತಿ ಬಂದ ಅಲ್ಲಿ ಕೂತ್ಬಿಟ್ಟದ, ಕಿವಿ ಕಾಣಿಸಂಗಲ್ಲ, ಕಿವಿ ಕೇಳಿಸಂಗಲ್ಲ, ಕಣ್ಣು ಕಾಣಿಸಂಗಲ್ಲ. ಕಂಡಕ್ಟರ್ 3 ಸಲ ಸೀಟಿ ಹೋಗಿದ್ದೆ, ಟ್ರ 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 ಮುದುಕಿ ಸೌದತ್ತಿ ಇಳಿಬೇಕು ರೀ ಅದನ್ನು ಕಳಿಸ್ರಿತ್ತಾಗ ಎಲ್ಲೆಲ್ಲಿ ಮುದುಕಿ ಹಿಂಗೆ ಕನ್ನಡ ನೋಡಿಕೆ ಅಂತ ಕೂತ್ಬಿಡ್ತೇವೆ ಒಳಗೆ. ನಾ ಲಾಸ್ಟಿಗೆ ಇದ್ದೀನಿ ರೀ ಆ ಮುದುಕಿನ ಮೇಲೆ ಎಲ್ಲಿಗೆ ಹೋಗ್ಬೇಕಂತ ಕೇಳಿದ್ದೆ ನಾನು. ಮುದುಕಿ ಎಲ್ಲಿಗೆ ಹೋಗ್ಬೇಕು? ಯಪ್ಪ ಸೌದತ್ತಿಗೆ ಇಳಿಬೇಕು ನಾನು. ಎಲ್ಲಿ ಗುಡ್ಡದಾಗ ಇಳಿಬೇಕು? ಊರಾಗ ಇಳಿಬೇಕು. ನನ್ನ ಮಗಳ ಮನೆ ಐತೆ. ಹೌದಾ ಬಾ ಇಲ್ಲಿ ಬಂದೈತೆ ಬಾ ಸೌದತ್ತಿ ಅಂತೇಳಿ ಮೆಲ್ಲಕ್ಕ ಮುದುಕಿನ ಕರ್ಕೊಂಡು ಕೈಯಾಗ ಆಕೆ ಗಂಟು ಹಿಡ್ಕೊಂಡು ಬಂದು ಮೆಲ್ಲಕ್ಕ ಮುದುಕಿ ನಿಲ್ಲಿಸಿ ಗಂಟು ಕೆಳಗೆ ಹೋಗೋದು ನಿಲ್ಸಾಕತ್ತಿದ್ದೀನಿ ರೀ. ಕಂಡಕ್ಟ್ರಿಗೆ ಬೆಂಕಿ ಎತ್ತಿ ಬಿಟ್ಟಿತ್ತು ಅಷ್ಟೊತ್ತಿಗೆ. ಅಲ್ಲಿ ಅರ್ಧ ತಾಸಾಗಿತ್ತು ಆ ಮುದುಕಿ ಅಲ್ಲಿಂದ ಇಲ್ಲಿ ಬರೋದ್ರೆ. ವಾಪಸ್ ನವಲು ಮುಂದೆ ಹೋಗೋ ಮಂದಿ ಫುಲ್ ರಶ್ ಕೆಳಗೆ ಸಿಟ್ಟು ಬಂದ ಕಂಡಕ್ಟರ್ ಏನು ಬೈದ್ಬಿಟ್ಟಿದ್ರೆ ಮುದುಕಿ, ಏ ಮುದೇಕಿ ಬುದ್ಧಿ ಐತಿಲ್ಲ ನನಗೆ, 3 ಸಲ ಸೀಟಿ ಉದ್ದೆ ಒಮ್ಮೆ ಅಲ್ಲಿ ಬೇಕು ಅಂತ ಸೌದತ್ತಿಗಳೇಕಿ 3 ಸಲ ಸೀಟಿ ಉದ್ದೆ ತಿರುಗಿ ನೋಡಬಾರ್ದ ನಾನು. ಮುದುಕಿ ಏನಂದ್ರಿ, ಯಪ್ಪ ನೀ ಏನು ಸೀಟಿ ಊದ್ತಿ ಕರೆ, ಆದ್ರೆ ಸೀಟಿ ಊದಿರು ತಿರುಗಿ ನೋಡೋ ವಯಸ್ಸು ಹೋಗೈತಿ ನನಗೆ. ಎಂತ ಮಾತ್ರ ಇದೆ. ಹಾ ಹರೆಯದವರು ಓದ್ದವ್ರು ಇಂಥ ಉತ್ತರ ಕೊಡೋಕೆ ಸಾಧ್ಯ ಆಗಲ್ಲ. ಭಾರಿ ಉತ್ತರ ಕೊಡ್ತಾರೆ ಮುದುಕಿಯರು. ಅದಕ್ಕೆ ಮುದುಕಿಯರು ಅಂದ್ರೆ ನನ್ನ ಭಯ. ಈ ಹಳ್ಳಿ ಮಂದಿ ಹಂಗೆ ರೀ, ಓದಿರೋದಲ್ಲ ಅನ್ನೋದಷ್ಟೇ ಅವ್ರ ಹತ್ರ. ಅವ್ರಿಗೆ ಕಾಮನ್ ಸೆನ್ಸ್ ಜಾಸ್ತಿ ಇರುತ್ತೆ. ನಮಗೆ ನಾಲೆಡ್ಜ್ ಇದ್ರೆ ಅವ್ರಿಗೆ ಕಾಮನ್ ಸೆನ್ಸ್ ಜಾಸ್ತಿ ಇದೆ. ನಮ್ಮ ರೈತ ಒಬ್ಬವ ಈಗ ಸಿಟಿಯಾಗಿ ನೋಡ್ರಿ ನೀವು. ಬೆಂಗಳೂರೊಳಗೆ ನೀವು ಯಾವ್ದಾರು ಬಸ್ಸಿನ ಪಕ್ಕದಾಗ ಕರ್ಚೀಫ್ ಹಾಕಿದಿರಿ ಅಂದ್ರೆ ಯಾರೋ ಬಂದು ಕುಂದ್ರಂಗಿಲ್ಲ ರೀ. ಕರ್ಚೀಫ್ ಹಾಕಿದ್ದಾರೆ, ಯಾರೋ ಬರ್ತಾ ಇದ್ದಾರೆ, ಅಲ್ಲೇ ಬಗಲಾಗ ನಿಂತು ಜೋತಾಡ್ತಿರ್ತಾವಾಗಲಿ ಕುಂದ್ರಂಗಿಲ್ಲ. ಇವನು ಆರಾಮ್ ಕುಂದ್ರಬೇಕಂತ ಕರ್ಚೀಫ್ ಹಾಕಿರ್ತಾನೆ ರೀ ಬೇಕಂತ. ಬೆಂಗಳೂರಿಗೆ ಇವ್ರ ಸೈಡ್ ಯಾರೋ ಬರ್ತಾರೆ ಬಿಡ್ರಿ, ಕರ್ಚೀಫ್ ಹಾಕಿದಾರಂತ ಸುಮ್ಮನೆ ನಿಂದಿರ್ತಾರೆ. ನಮ್ಮ ಕಡೆ ಹಂಗಲ್ರಿ, ಬರ್ತಾರೋ ಮರ ಅಂದ್ರೆ ಬರ್ತಾನಿಲ್ಲ, ಅವ ಬಂದಿನ ಚಾಪ್ರಿ ತೊಗೊಂಬಿಡ ದೇವಸ ನನ್ನ. ನಾ ಹೇಳ್ತೀನಿ ಅವ ಬರಮಟ ಕುಂದಿರ್ತಾನ ಅಂತಾನೆ. ಇಲ್ಲೇ ಬಾಗಲ್ದಾಗದ ಲೇ ಅಂತಾನ ಬಿಡಂಗಿಲ್ಲ. ಬಾಗಲ್ದಾಗದ ಹೌದಲ್ಲ, ಇಲ್ಲಿ ಬರಲಿ ಅವ
ಇಲ್ಲಿ ಬಂದು ಹೆಬ್ಸಲ್ಲ ಅಣ್ಣ, ನಾ ಹೇಳ್ತೀನಿ ತಗಿಯ ಖರ್ಚು ತಕನಿ ಕುಂತು ಬಿಡ್ತಾನೆ ರೀ. ಇದು ರೂಢಾಗಿಬಿಟ್ಟಿರ್ತಾವಾಗ ಅವ ಬರತನ ಕುಂದಿರ್ತೀನಿ ನಾನು. ಇಂಥ ನಮ್ಮ ಸೌದತ್ತಿ ಒಬ್ಬ ರೈತ ಮೈಸೂರು ಮಹಾರಾಜರ ಅರಮನೆ ನೋಡೋದಕ್ಕೆ ಹೋದ. ಅಲ್ಲಿ ಇಡೀ ಅರಮನೆ ಎಲ್ಲ ಸುತ್ತಾಕಿ ಸುತ್ತಾಕಿ ಅಡ್ಡಾಡಿ ನೋಡಿದ. ಭಾಳ ಸಂತೋಷ ಆತವ. ಅಷ್ಟ ಕಾಲು ನೋಯಾಕತ್ತೀವಿ. ಅಲ್ಲಿ ಹಳೇ ಕಾಲು ಕುರ್ಚಿ ಕಾಣಿಸ್ತು, ಆ ಕುರ್ಚಿ ಮ್ಯಾಗ ಕುಂತು ಬಿಟ್ಟ. ಕುಂತು ಕಾಲು ಹೊತ್ತಿಗಣಕತ್ತಿ ವಿಶೇಷ. ಮೈಸೂರು ಅರಮನೆ ಗಾರ್ಡ್ ಓಡಿ ಬಂದ. ಬಂದು ಭುಜದ ಮ್ಯಾಗ ಕಟಗಿಲಿ ಬಡ್ದು, ಲೇ ಏಳು ಮ್ಯಾಕ ಯಾವರು ಯಪ್ಪ ಸೌದತ್ತಿ ಏಳು ಮ್ಯಾಕ ಕುಂದ್ರ ಬಾರದಿಲ್ಲಿ. ಎದಕ್ಕೆ ಯಾರು ಕುಂತು ಕುರ್ಚಿ ಅಂತ ತಿಳ್ಕೊಂಡಿದ್ದು? ಟಿಪ್ಪು ಸುಲ್ತಾನ ಕುಂತು ಕುರ್ಚಿ ಬರಲಡ ಮರ ಆಯ್ತು ಹೇಳ್ತೀನಿ. ಆ ತೆವಾಗ ಬರಬೇಕು, ಈ ತೆವಾಗ ಬಿಸ್ಬೇಕು. ಅದಕ್ಕೆ ಹಾಸ್ಯವನ್ನು ನೋಡ್ತೀವಲ್ಲ ನಾವು, ಅದನ್ನು ಇನ್ನೊಂದಕ್ಕೆ ಜೈಂಟ್ ಮಾಡೋದನ್ನು ಕಲಿಬೇಕು. ಅದಕ್ಕೆ ಇರೋ ಎರಡೇ ಎರಡು ಮಾರ್ಗ ಅಂದರೆ, ಒಂದು ದೇಶ ತಿರುಗು, ಕೋಶ ಓದು, ಲಿಟ್ಲ್ ನಾಲೆಡ್ಜ್ ಆ್ಯಂಡ್ ಲಾಟ್ ಆಫ್ ಕಾಮನ್ ಸೆನ್ಸ್. ಇಲ್ಲ ಊರೂರು ಅಡ್ಡಾಡ್ಬೇಕು, ಇಲ್ಲ ಕುಂತು ಓದ್ಬೇಕು. ಎರಡೇ ಮಾರ್ಗಗಳು. ಅವ್ರು ಅಕ್ಕರವ್ರು ಓಡಾಡ್ರಿ, ಇಲ್ಲದವ್ರು ಕುಂತು ಓದ್ರಿ. ಜ್ಞಾನ ಎರಡಕ್ಕೂ ಬೆಳೀತದೆ. ಓದು ಜ್ಞಾನ ತಿರುಗಾಟ ಎರಡು ಆದ್ರೂ ಇನ್ನೂ ಭಾಳ ಚಲೋ. ಶಿವರಾಮ್ ಕಾರಂತರು ಮಾಡಿದ್ದೇ ಅದು. ಅವರು ಕುಳಿತು ಓದಿದರು, ದೇಶಗಳನ್ನ ತಿರುಗಿದರು. ಶಿವರಾಮ್ ಕಾರಂತ ಅಂದರೆ ನಡೆದಾಡುವ ವಿಶ್ವಕೋಶ ಅಂತಿದ್ರು ಅವ್ರನ್ನ. ಇವತ್ತು ನಮಗೇನೂ ಗೊತ್ತಿಲ್ಲ. ನಾವು ಜಾತ್ರೆಗೆ ಎಷ್ಟು ಮಂದಿ ಅಡ್ಡಾಡ್ತೀವಿ, ಸುಮ್ಮನೆ ಜಾತ್ರೆಗೆ ಅಡ್ಡಾಡ್ಬೇಕ್ರಿ. ಅವ್ರಿವ್ರು ನೋಡೋದಕ್ಕಲ್ಲ, ಹೆಂಗೆ ಮಾತಾಡ್ತಾರೆ ಜನ, ಏನು ಮಾತಾಡ್ತಾರೆ, ಅವರು ಆಚರಣೆಗಳು ಹೆಂಗದಾವ. ಬಸ್ಸಿನಾಗ ಹತ್ತಿದಾಗ ಎಲ್ಲರನ್ನ ಅಬ್ಸರ್ವ್ ಮಾಡ್ರಿ. ಬಸ್ಸಿನಾಗ ಭಾಳ ಜನ ಓದ್ಕೊಂತ ಕುಂದಿರ್ತಾರೆ. ಓದೋದನ್ನು ಮಾಡಬಾರ್ದು ಬಸ್ಸಿನಾಗ. ಆದಷ್ಟು ಕಣ್ಣು ಸೈಟ್ ಹೋಗ್ತಾವ ಅಂತ ಹೇಳ್ತಾರೆ ಡಾಕ್ಟರ್, ಬಸ್ಸಿನಾಗ ಓದಬಾರ್ದು ಅಂತ ಹೇಳ್ತಾರೆ. ಗಮನಿಸ್ರಿ, ಮಾತುಗಳನ್ನ ಕೇಳ್ರಿ, ಅವು ನಮ್ಮ ಜೀವನಕ್ಕೆ ದಾರಿ ಆಗ್ತಾವ. ನಾವು ಏನೋ ನಮ್ಮದೇ ಆದ ಲೋಕದಾಗಿರ್ತೀವಿ, ಏನೋ ಯೋಚನೆ ಮಾಡ್ತಿರ್ತೀವಿ, ಯಾರಿಗೋ ಇನ್ನೊಬ್ರಿಗೆ ಬೇಸರವಾಗಿ ಅಂತ ನಡ್ಕೊಳ್ತೀವಿ. ಅವೆಲ್ಲ ನಮಗೇನೋ ಪಾಠಗಳನ್ನು ಕಲಿಸೋದು. ಪಕ್ಕದಾಗಿರೋನು ಮಾತಾಡಿಸ್ಬೇಕು. ಎಲ್ಲಿ ಹೊಂಟಿರಿ ಯಜಮಾನ್ರ? ನಮ್ಮ ಕಡೆ ಭಾಳ ಚಂದ ರೀ, ಕಾರವಾರ ಕಡೆ ಮಂದಿ ಮಾತು ಕಮ್ಮಿ ರೀ. ನಾವು ಕಾರವಾರಕ್ಕೆ ಹೊಂಟಿದ್ದೆ, ಪಕ್ಕದಾಗ ಒಬ್ಬ ಬಂದು ಕುಂತ, ನಮಗೆ ಚಟ ನೋಡ್ರಿ ಮಾತಾಡ್ಸೋದು. ಎಲ್ಲಿ ಹೊಂಟಿರಿ ಅದೇ? ಕಾರವಾರ ಅಂದವ. ಇಷ್ಟ ಬಿಡ್ಲಿಲ್ಲ ನಾನು. ನಿಮ್ಮ ಹೆಸರು ಸುಬ್ರಹ್ಮಣ್ಯ? ಅವ್ರದ್ದೇನು ರೀ ಕಾರವಾರ ಮಂದಿ ಪದ್ಧತಿ? ನೀವೇನು ಕೇಳ್ತಿರೋ ಅದಕ್ಕೆ ಉತ್ತರ ಕೊಡ್ತಾರೆ. ಒಂದು ಮಾತು ಬೆಳೆಸಂಗಿಲ್ಲ. ಹೆಸರೇನ್ರಿ ಅಂದ ಸುಬ್ರಹ್ಮಣ್ಯ ಅಂದ. ಯಾವ ಊರು ಬರ್ತೀರಿ? ಕಾರವಾರ. ಎಷ್ಟು ಎಷ್ಟೊತ್ತಿಗೆ ಬರ್ತೀರಿ ಕಾರವಾರ? ಎರಡು ಗಂಟೆ. ನಿಮ್ಮ ಕಡೆ ಮಳೆ ಹಂಗೀಗ ಸ್ವಲ್ಪ ಕಮ್ಮಿ. ಇಂಥದ್ದನ್ನು ಎಷ್ಟೊತ್ತಂತ ಮಾತಾಡಿಸ್ತೀರಿ? ನಮ್ಮದೇನ್ರಿ, ನಾವು ಒಂದು ಹೇಳಿದ್ರೆ ಆತ ಒಂದು ಹೇಳಿದ್ರೆ ಚಂದ ಇರಪ್ಪ ಕೇಳ್ತೀವಿ. ಇನ್ನು ಏನು ಕೇಳ್ತೀರ ಅಷ್ಟಕ್ಕೆ ಚೋಳ ಕಡ್ದಂಗೆ ಉತ್ತರ ಕೊಡಕತ್ತೆ. ನಿಮ್ಮ ಮಕ್ಳು ಏನು ಮಾಡ್ತಾರೆ? ವ್ಯವಸಾಯ. ನಿಮ್ಮ ಹೆಂಡ್ತಿ ಏನು ಮಾಡ್ತಾರೆ? ಮನೆ ಕೆಲಸ. ನೀವೇನು ಮಾಡ್ತೀರಿ? ನಾನು ವ್ಯವಸಾಯ. ಹೊಗ್ಗೋರಿ ನಾವು ಅನ್ನೋದು ಕೈಬಿಟ್ಬಿಟ್ಟೆ. ಇನ್ಯಾರು ಮಾತಾಡಿಸ್ತಾರೆ? ಅದ ನಮ್ಮ ಕಡೆ ಮಂದಿನ ಮಾತಾಡಿಸ್ತೀರಿ. ಬಿಜಾಪುರಕ್ಕೆ ಹೊಂಟಿದ್ದೆ. ಹಾಂ, ಇಲ್ಲಿ ಕಲ್ಲಾಗ ಮುದಕ್ಕೆ ಬಸ್ ಹತ್ತಿದ. ಅಜ್ಜ ಎಲ್ಲಿಗೆ ಹೊಂಟಿ ಅಂತ ಕೇಳಿದೆ. ನಾನು ಅಂತಮ್ಮ, ನಾನು ನೋಡೋ ಬಿಜಾಪುರಕ್ಕೆ ಹೊಂಟಿನಿ. ಯಾಕಂದ್ರೆ ಇಳ್ಕಲ್ಲಾಗ ಮಗಳ ಇದ್ದ ಹಾಕಿ ನೋಡೋಕೆ ಬಂದಿದ್ದೆ. ಮುದೋಳಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಬಸ್ ತಪ್ಪಿತು. ಹಿಂಗಾಗಿ ಇಳ್ಕ ಕೈ ಬಿಡಲೇ ಅಪ್ಪ, ನಮ್ಮ ಊರು ಬಂತ ಅನ್ಬೇಕಾಯ್ತು ನಾನು. ಅಪ್ಪ ನಮ್ಮ ಊರು ಬಂತು, ನಾ ಇಳಿಬೇಕು, ಕೈ ಬಿಡೋ ನಾನು ಅಂತ ಕೈ ಮುಗಿದು ಬಿಡಿಸ್ಕೊಂಡೆ ಅವನ ಜೊತೆಗೆ. ಓ, ಇಡೀ ಏಳು ತಲೆ ಹಿಸ್ಟ್ರಿ ಹೇಳಕತ್ತಿಬಿಟ್ಟು ನನ್ನ ಮುಂದೆ. ನಮ್ಮ ಮಂದಿ ಇಂಥ ಮಂದಿ ಯಾಕೆ ಹೃದಯವಂತರು ನಾವು. ನಮಗೆ ಇನ್ನೊಬ್ರದ್ದು ಪರ್ರದಂತಿಲ್ಲ, ಎಲ್ಲವನ್ನ ಬಿಚ್ಚಿಡ್ತೀವಿ. ನಾವು ಕೇಳ್ತಾನಲ್ಲ, ನನ್ನ ಕಷ್ಟಗಳನ್ನ ಕೇಳೋವೇವ ಅಂಥೇಳಿ ನಾವು ನಮ್ಮ ಕಷ್ಟಗಳನ್ನೆಲ್ಲ ಅವ್ರ ಮುಂದೆ ಬಿಚ್ಚಿಡ್ತೀವಿ. ನಮ್ಮ ಸುಖಗಳನ್ನ ಹೇಳ್ಕೊಳ್ತೀವಿ, ಕಷ್ಟಗಳನ್ನ ಹೇಳ್ಕೊಳ್ತೀವಿ. ಈ ಪ್ರಜ್ಞೆ ಬೇರೆ ಕಡೆ ಕಡಿಮೆ. ಇನ್ನು ಕೆಲವರು ಬೈದ್ರೆ ಅರ್ಥ ಆಗುತ್ತೆ ರೀ. ಪೊಲೀಸ್ ಭಾಷೆಯಲ್ಲಿ ಬೈತಾರೆ. ಪೊಲೀಸರಿಗೆ ಯಾರನ್ನ ಹೆಂಗೆ ಮಾತಾಡ್ಸೋಕೆ ಗೊತ್ತಾಗುತ್ತೆ? ಡಾಕ್ಟ್ರಿಗೆ ಯಾರನ್ನ ಹೆಂಗೆ ಮಾತಾಡ್ಸೋಕೆ ಗೊತ್ತಾಗುತ್ತೆ? ವಕೀಲರಿಗೆ ಯಾರನ್ನ ಹೆಂಗೆ ಮಾತಾಡ್ಸೋಕೆ ಗೊತ್ತಾಗುತ್ತೆ? ಕಂಡಕ್ಟರ್ ನೋಡ್ರಿ, ನಮ್ಮಂಥವ್ರು ಸರ್ ಚಿಲ್ಲರೆ ಕೊಡ್ರಂದ್ರೆ, ಸರ್ ಟಿಕೆಟ್ ಹಿಂದೆ ಬರ್ದೀನಿ, ಇಳಿಯುವಾಗ ಇಸ್ಕೊಡ್ರಿ ಅಂತ. ಅದೋ ಮುದುಕ ಕೇಳಿದ್ರೆ ಸಾಯಬೇಡ ಕೊಡ್ತೀನಿ, ಇಳೆ ಮುಂದೆ ಕೊಡ್ತೀನಿ. ನೋಡ್ರಿ ಎಷ್ಟು ಟೋನ್ ಚೇಂಜ್ ಆಗಲೇ ಮಾತಿಂದ. ಭಾರಿ ಅನುಭವ. ಅನುಭವದ ಮೇಲೆ ಹೋಗ್ತಾರೆ ಯಾರು ಹೆಂಗೆ ಮಾತಾಡ್ಸೋಕೆ. ಒಮ್ಮೆ ಒಬ್ಬ ಡಿ ಸಿ ಇದ್ದ ನಮ್ಮ ಕಡೆ, ನಡೆದ ಘಟನೆ ಇದು. ಆ ಡಿ ಸಿ ನನ್ನ ಮುಂದೆ ಹೇಳಿದ್ದೆ, ಜಿಲ್ಲಾಧಿಕಾರಿ. ಅವರು ಒಂದು ಜೀಪ್ ತೊಗೊಂಡು ಒಂದು ಹಳ್ಳಿಗೆ ಹೋಗಿದ್ದರು, ಮಳೆಗಾಲ ಅದು. ಅವ್ರ ಜೀಪಿನ ಹಿಂದಿನ ಎರಡು ಗಾಲಿ ಕೆಸರನ್ನ ಸಿಕ್ಕೊಂಡ್ಬಿಟ್ರು. ಡ್ರೈವರು ಡಿ ಸಿ ಬಿಟ್ಟರೆ ಯಾರ್ಯಾರಿಲ್ಲ ಜೀಪ್ನಾಗ. ಡಬ್ಬು ತೊರೆದು ಜೀಪ್ ಮ್ಯಾಕ್ ಹೇಳಂಗಿಲ್ಲ. ಡಿ ಸಿನ ಖುದ್ದು ಕೆಳಗಿಳಿದು ದಬ್ಬಾಕ್ ಪ್ರಯತ್ನ ಮಾಡಿದೆ, ಹೇಳಿಲ್ರಿ ಮ್ಯಾಕ. ಟಾಪ್ ಗೇರ್ನಾಗ ಹಾಕಿ ಡ್ರೈವರ್ ಎಕ್ಸಿಟ್ರ್ ಕೊಡಕತ್ತೆನ, ಹಿಂದೆ ಡಿ ಸಿ ದಬ್ಬಾಕತ್ತಾರ, ಎಲ್ಲೆಲ್ಲಿ ಹೇಳ್ಬಾರ್ದು. ಸಾಕಾಗಿಬಿಡ್ತೀವಿ ಸರ್. ನೋಡ್ತಾರ ಸುತ್ತಮುತ್ತ ಹೊಲದಾಗ ರೈತರು ಕೆಲಸ ಮಾಡಕತ್ತಾರ. ಡ್ರೈವರ್ ಹೇಳಿದೆ, ಸರ್ ಹೋಗಿ ಒಂದಿಬ್ಬರು ರೈತರನ್ನ ಕರ್ಕೊಂಬಂದ್ರಿ, ಒಂದು ನಾಲ್ಕು ಮಂದಿ ಬಂದ್ರೆ ಸಾಕು, ದಬ್ಬಿದ್ರೆ ಗಾಡಿ ಮ್ಯಾಕ್ ಎದ್ಬಿಟ್ಟು. ಡಿ ಸಿ ಅಂತ ಡಿ ಸಿ ಹೋದನ್ರಿ ರೈತರ ಹತ್ರ ಹೋಗಿ, ತಾಯಿ ಅಂದ್ರ ಅಂದ ಎದ್ ನಿಂತರು ಎಲ್ಲರೂ. ಅಕ್ಕಂದ್ರೆ ಅಂದ ಮತ್ತೊಂದು ಮಂದಿ ಎದ್ ನಿಂತರು. ಅಣ್ಣಂದ್ರೆ ಅಂದ ಎದ್ ನಿಂತರು. ಏನಪ್ಪ ಅಂತ ಕೇಳಿದ್ರು, ನನ್ನ ಜೀಪು ಕೆಸರಾಗಿ ಸಿಕ್ಕೊಂಡೈತೆ, ಬಂದು ದಬ್ತೀರಾ? ನಮಗೇನಿದೆ ಕೆಲಸ ಅಂತ ತಿಳ್ಕೊಂಡು ಎಂತಮ್ಮ, ಮುಂಜಾನೆಯಿಂದ ಸಾಕಾಗೈತೆ ನಮಗೆ, ಆಗೋದಿಲ್ಲ. ಇಲ್ಲ ಭಾಳ ಅರ್ಜೆಂಟ್ ಕೆಲಸ ನನಗೆ ಅಂತ ಹೇಳಿದ್ರು ಅವ್ರು. ನಮ್ದು ಅರ್ಜೆಂಟ ಇದು, ನಾವು ಬಿತ್ತಕತ್ತೀವಿ, ಮಳೆ ಬರೋದ್ರ ತ್ರಾಸು, ಮನೆ ಮೇಲೆ ಮಳೆ ಆಗೈತಿ, ನಾ ಭೂಮಿ ಹದ ಐತಿ, ಈಗ ಬಿತ್ತು ಕೆಲಸ ನಾವು ಬರೋಂಗಿಲ್ಲ. ಅವಾಗ ಏನು ತಿಳ್ಕೊಂಡಿವ, ನನ್ನ ಇವ್ರು ಗುರುತು ಹಿಡಿದಿಲ್ಲ ಅಂತ ತಿಳ್ಕೊಂಡು, ನಾನು ಡಿ ಸಿ ಜಿಲ್ಲಾಧಿಕಾರಿ ಇದ್ದೀನಿ ಈ ಭಾಗದ್ದು ಅಂತ ಹೇಳಿದೆ. ಅವಾಗ ಇದ್ರೆ ನಿನ್ನ ಮನೆಗಿದ್ದು, ನಮಗೇನರ ಪಗಾರ ಕೊಡ್ತೀಯ ನೀನು?
ಡಿ ಸಿ ಅಂದ ಭಾಳ ಅರ್ಜೆಂಟ್ ಕೆಲಸ ಮಾಡಿದೆ, ನೀವು ಸ್ವಲ್ಪ ದಬ್ಬಿ ಬಂದು ದಬ್ಬಿದ್ರೆ ಭಾಳ ಪುಣ್ಯ ಬರ್ತಿತ್ತು, ನಮಗೂ ಅರ್ಜೆಂಟೇ ಇದು. ಹೋಗೋ ಮರ ಏನಿಂದ ಏನು ಹಚ್ಚಿ ಜಬರಿಸ್ಬಿಟ್ರಿ ಡಿ ಸಿಗೆ. ಡಿ ಸಿ ಅಂತ ಡಿ ಸಿ ಬಂದು ಜೀಪ್ನ ತಲೆ ಮೇಲೆ ಕೈ ಇಟ್ಕೊಂಡು ಕುಂತುಬಿಟ್ಟ. ಅರ್ಧ ಗಂಟೆ ಹಿಂಗೆ ಕಳೀತು. ಅವಾಗ ಡಡ್ಡ 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 ಮೋಟ್ರ್ ಸೈಕಲ್ ಶಬ್ದ ಆತು. ನೋಡ್ತಾರೆ ಆ ಊರಿನ ಪಿ ಎಸ್ ಐ ಬರಕತ್ತಾರೆ. ಅವ ಬಂದವನ ಡಿ ಸಿ ಜೀಪ್ ಗುರ್ತಿಡ್ದ, ಡಿ ಸಿನ ಗುರ್ತಿಡ್ದ, ಮೋಟ್ರ್ ಸೈಕಲ್ ಕೆಳಗೆ ಹೋಗ್ಕೊಟ್ಟು ಸಲೂಟ್ ಹೊಡೆದ. ಸರ್ ಏನಿಲ್ಲ ನೀವು? ಹೌದಪ್ಪ ಸರ್ಕ್ಯೂಟ್ ಹೋಗಿದ್ದೆ, ಜೀಪ್ ಸಿಕ್ಕೊಂಬಿಟ್ಟತೆ. ಸರ್ ದಬ್ಬಲಿಲ್ಲರಿ? ಇಲ್ಲಪ್ಪ ಒಬ್ಬರ ಕೈಲಿ ಆಗೋದಿಲ್ಲ. ಅಲ್ರಿ ಇಲ್ಲಿ ಇಷ್ಟು ಜನ ರೈತರು ಇದಾರೆ, ಕರಿಬೇಕು ಕೆಲಸ. ಕರ್ನಪ್ಪ ಬರಲಿಲ್ಲ, ತಡ್ರಿ ಸರ್ ನಾ ಕರ್ಕೊಂಬರ್ತೀನಿ. ತಿಮ್ಮ ಹೋದ ಹೋಗಿ ಯಾಕಲೇ ಮಕ್ಕಳ ಬೇಕನ್ನ ಓದಿಕ್ಕೆ ನಿಮಗೆ. ಆ ಇಲ್ಲಿ ಜೀಪ್ ಸಿಕ್ಕೊಂಡತೆ ಬಿತ್ಕೊಂತ ಕುಂತೀರಾ? ರೇ ಒಬ್ಬೊಬ್ಬನ ಒಳಗಾಗಿ ಬೆಂಡೆ ಎತ್ತಿ ಬಿಡ್ತು ಮಕ್ಕಳ ನಿಮ್ಮ. ನಿಮಗೆ ಹೇಳ್ತೀನಿ ರೀ, ಯಾವಾಗ ಹಿಂಗಂದ ರೈತರ ಕೈಗಿನ ಕುಡುಗೋಲು ಕೊಡ್ಲಿ ಒಕ್ಕೊಟ್ಟು ಓಡಿ ಬಂದು ಜೀಪ್ ದಬ್ಬಲಿಲ್ಲರಿ, ಅನಾಮದ ಎತ್ತಿ ಮ್ಯಾಗಿಟ್ರು. ಗಾಬರಿ ಆಗಿಬಿಟ್ಟ ಡಿ ಸಿ. ಹಾ ಏನಿದು? ಎಲ್ಲರಿಗೂ ಥ್ಯಾಂಕ್ಸ್, ತಾಯಂದ್ರೆ ಅಣ್ಣಂದ್ರೆ ಅಕ್ಕಂದ್ರೆ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಅವ ಜೀಪ್ ಹತ್ತಿಕೊಂಡು ಹೊಂಟ. ಅವ ಹೋಗಿಂದ ಇವ ಪಿ ಎಸ್ ಅಲ್ಲೇ ನಿಂತ್ಕೊಂಡಿದ್ದಾರೆ ಎಲ್ಲರನ್ನ ಕರೆದಲ್ಲ. ಏ ಬರ್ರಿ ಇಲ್ಲಿ. ಅವ ಬಂದು ಕರೆದ ಎದಕ್ಕೆ ಬರಲಿಲ್ಲ ನೀವು? ಮಕ್ಕಳ ಸಣ್ಣ ಕಿಡಿದಿದ್ದೆ ನೀವು ಎದಕ್ಕೆ ಬರಲಿಲ್ಲ ಅಂತ ಕೇಳಿದಾಗ ಒಬ್ಬ ರೈತ ಕೈ ಮುಕ್ಕೊಂಡು ಹೇಳಿದೆ, ಯಪ್ಪ ಅವ ನೀ ಕರೆದಂಗೆ ಕರೀಲಿಲ್ಲ ನಮ್ಮನ್ನ. ಅದಕ್ಕೆ ಯಾರನ್ನ ಹೆಂಗೆ ಮಾತಾಡಿಸ್ಬೇಕನ್ನೋದು ಓದಿದ್ರೆ ಬರಂಗಿಲ್ಲ ರೀ. ಊರು ತಿರುಗಬೇಕು ನೀವು, ಜನರ ಜೊತೆ ಮಾತಾಡಿ ಮಾತಾಡಿ ನಾವು ರಫ್ ಅದೀವೋ ಸ್ಮೂತ್ ಅದೀವೋ ನಮಗೆ ಅರ್ಥ ಆಗಬೇಕು ಅಂದರೆ ಇನ್ನೊಬ್ಬರ ಜೊತೆ ಮಾತಾಡಬೇಕು. ಕೆಲವ್ರು ಹೇಳ್ತಾ ನೋಡು, ಅಪ್ಪ ಅದ ನನ್ನ ಮನೆಯಾಗ ಗೊತ್ತಿಲ್ಲ, ನಿಮ್ಮ ಮನೆಯವ್ರು ಎಲ್ಲ ಆಗ್ಯಾರ ನಮ್ಗೆ ಗೊತ್ತಿಲ್ಲ ರೀ. ಯಾವಾಗ ಬರ್ತಾರೆ ರೀ? ಹೇಳೋಗಿರ್ತಾರನ್ರಿ? ಹಿಂಗೆ ಮಾತಾಡ್ತಾರೆ ಕೆಲವು ಹೆಣ್ಮಕ್ಳು ನೋಡ್ರಿ, ನಾವು ಅಬ್ಸರ್ವ್ ಮಾಡ್ರಿ. ಇದು ಭಾಳ ತಪ್ಪು. ಯಾರೇ ಇರಲಿ ಅವ್ರು ಬಂದಂಥವ್ರು, ಯಾಕೆ ಬಂದಿದ್ದಿರಿ? ಏನು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಪದ್ಧತಿ ಇದೆ, ಸಿಟಿ ಕಡೆ ಭಾಳ ಕಡಿಮೆ ರೀ. ಗೇಟಾ ತೆಗಿಯಂಗಿಲ್ಲ ಅವರು, ಕಿಟಕಿಯಾಗಿ ಒಂದು ಸ್ವಲ್ಪ ಮಕ್ಕ ಕಾಣಷ್ಟೇ ಬಗಲ ಬಿಡಿಸಿರ್ತಾರೆ. ಯಾರು ಬೇಕು, ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ಹೇಳೋಗಿರ್ತಾರೆ ಅವರು. ಹಿಂಗೆ ನಮ್ಗೆ ಉಲ್ಟ ಹೋಗೋ ಅಂತ ಕೈ ಬಿಟ್ಟು ನಾವಷ್ಟೇ. ಆದರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅತಿಥಿ ಸತ್ಕಾರ ಇರೋದರಿಂದ ಉತ್ತರ ಕರ್ನಾಟಕದಲ್ಲೇ ಹಾಸ್ಯ ಹುಟ್ಟುತ್ತಾ ಇದೆ. ಇವತ್ತು ಹಾಸ್ಯ ಏನಾದರೂ ಹುಟ್ಟುತ್ತದೆ ಉತ್ತರ ಕರ್ನಾಟಕದಲ್ಲೇ. ನಮ್ಮ ಜನ ತಮ್ಮ ಜೀವನವನ್ನೇ ಹಾಸ್ಯ ಪ್ರಸಂಗಗಳಲ್ಲಿ ತುಂಬಿಕೊಂಡಿರ್ತಾರೆ. ಎಂತೆಂಥ ಘಟನೆ ಹೇಳ್ತಾರೆ, ನಾಟಕ ಆಡ್ತಾರೆ, ಬಯಲಾಟ ಆಡ್ತಾರೆ, ದೊಡ್ಡಾಟ ಆಡ್ತಾರೆ, ಇಂಥ ರಂಗ ವೇದಿಕೆಗಳನ್ನ ಬಳಸಿಕೊಳ್ತಾರೆ. ನಾಟಕ ಆಡ್ತಾರೆ ನಮ್ಮ ಕಡೆ, ಹಿಂದಕ್ಕೆ ಆಡ್ತಿದ್ರು ಹಿರಣ್ಯಕಶಿಪು. ಆಗಿನ ಕಾಲಕ್ಕೆ ಹೆಣ್ಮಕ್ಕಳು ಡ್ರಾಮಾ ಮಾಡ್ತಿದ್ದಿಲ್ಲರಿ. ಇವತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಗಂಡು ಮಕ್ಕಳೊಳಗೆ ಭಾಳ ಚಂದಿರೋನು ಹೆಣ್ಣುವೇಷ ಹಾಕ್ತಿದ್ರು. ಸ್ವಲ್ಪ ಕೆಂಪು ಗುಂಡುಗುಂಡು ಇದ್ದ ಅಂದ್ರೆ ಲೇ ಮಗ ನನಗೆ ಹೆಣ್ಣಾಗ. ಹಂಗೆ ಹುಸೇನಪ್ಪ ಅಂತ ಒಬ್ಬ ಇದ್ದ, ದ್ರೌಪದಿ ವಸ್ತ್ರಾಪರಣ ನಾಟಕ ಆಡಕತ್ತಿದ್ರು. ಅವನಿಗೆ ಹೆಣ್ಣು ಮಾಡಿದ್ರಿ, ಲೇ ಹುಸೇನಿ ಒಂದು ತಿಂಗಳ ಮಗನ ಒಳಗೆ ತಯಾರಿ ತೊಗೋಬೇಕು, ನೀನು ಗೌಡ್ರ ಮನೆ ನೀನು ಊಟ ಏನು ಬೇಕು ಅದು ಹಾಕ್ತಾರೋ, ಭೇಷ್ ಉಂಡು ಹೊರಗಿರ್ಬೇಕು, ಇನ್ನೂ ಸ್ವಲ್ಪ ಕೆಂಪಾಗಬೇಕು, ಕೂದಲಾ ಬಿಡಬೇಕು. ದ್ರೌಪದಿ ನೀನು ದ್ರೌಪದಿ ಪಾಠ ಮಾಡ್ತೀನಿ ಅಂತ ಊರಾಗ ಒಬ್ಬರಿಗೆ ಗೊತ್ತಾಗಬಾರ್ದು, ಹೆಣ್ಮಗಳನ್ನೇ ಕರೆಸಿ ಅಂತ ತಿಳ್ಕೋಬೇಕು ಜನ. ಆತ್ರಿ ಅಂದ ರೆಡಿಯಾದ ಗೌಡ್ರ ಮನೆ ಒಳಗಿದ್ದು ಆರಾಮ್ ಬೆಣ್ಣೆ ಹಾಲು ತುಪ್ಪ ಎಲ್ಲ ಊಟ ಮಾಡಿ ಮಸ್ತ್ ತಯಾರಾದನು ರೀ. ನಾಟಕ ದಿನ ಮೊದಲನೇ ವೇಷದೊಳಗೆ ಬಂದು ಹಿಂಗೆ ಬಳಕೆ ಅಂತ ನಿಂತು ಎಲ್ಲರಿಗೂ ನಮಸ್ಕಾರ ಅಂದ. ಆ ಮಂದಿ ಗಾಬರಿ ಆಗಿಬಿಟ್ರಿ, ಯಾವ ಊರ ಕೀಕಿ ಯಾವ ಊರ ಕೀಕಿ, ಸಣ್ಣ ಗೌಡ್ರ ಮಂದಿ ಮಾತಾಡ್ಸಕ್ಕೆ ಹಿಂದೆ ಬರಕತ್ತಿದ್ರಿ ರೀ. ಏ ಯಾರೋ ಬರ್ಬಿಟ್ರಿ ತಬರ್ರಿ, ಯಾರ್ಯಾರು ಮಾತಾಡ್ಸಂಗಿಲ್ಲ ಹಾಕಿ ಸಿಟಿ ಬರ್ತಾಳ ನಾಟಕ ಬಿಟ್ಟು ಹೋಗಿ ತೋಡಾಕಿ. ಹಾರ್ಮೋನಿಯಂ ಮಾಸ್ತರ್ ಭಾಳ ಸ್ಟ್ರಿಕ್ಟ್ ಇದ್ದ, ಲೇ ಹುಷಾರಿ ಮಗನೇ ಯಾರನ್ನು ಮಾತಾಡಿಸ್ಬೇಡ, ಗೊತ್ತಾದ್ರೆ ಕಷ್ಟ, ನಾಟಕ ಆಗಿಂದ ನಿನಗೆ ನಾನು ಐಡಿಯಾ ಮಾಡ್ತೀನಿ, ನಿನ್ನ ಪರಿಚಯ ಮಾಡಿಸ್ತೀನಿ. ಜನ ಹಿಂಗೆ ಕಲ್ತು ಬಿಟ್ಟಿದ್ರಿ, ಏ ಹೆಣ್ಮಗಳು ಪಾಠ ಮಾಡ ಹೆಣ್ಮಗಳು ಪಾಠ ಮಾಡ ನೋಡಕ್ಕೆ ಹತ್ತಿಬಿಟ್ರಿ. ಎಲ್ಲ ಮಂದಿನ ಟೈಟ್ ಮಾಡಿದ್ದವ ಯಾರು, ಹಾರ್ಮೋನಿಯಂ ಮಾಸ್ತರ. ಇವನು ದ್ರೌಪದಿ ಪಾಠ ಹುಸೇನಪ್ಪ, ಅವನು ಗೆಳೆಯ ಇದ್ದ ಕೆನ್ಸಪ್ಪ ಅಂತೇಳಿ. ಅವ ಫುಲ್ಲು ಕುಡಿದು ಹಿಂದೆ ತಟ್ಟಿ ಹರ್ಕೊಂಡು ಬಂದ್ಬಿಟ್ಟ ಒಳಗೆ ಬಂದು ಮೈಕಿನ ಮುಂದೆ ನಿಂತು ದ್ರೌಪದಿ ಪಾಠ ಮಾಡಿದಂತ ನನ್ನ ಗೆಳೆಯ ಹುಸೇನಪ್ಪ 10 ರೂಪಾಯಿ ಆಯರಿ ಮಾಡ್ತೀನಿ ನಾನು. ಹಣೆ 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 ಬಡ್ಕೊಂಬಿಟ್ಟ ಹಾರ್ಮೋನಿಯಂ ಮಾಸ್ತರ್. ಅವ ಬಂದ್ಬಿಟ್ರಿ ಸ್ಟೇಜ್ಗೆ, ಬಂದು ಹಿಂಗೆ ಬಳಿಕೊಂತ ಬಂದು ಜಡಿ ಮುಂದೆ ಹಾಕಿ ಕೈ ಹಿಂಗೆ ಮಾಡಿ 10 ರೂಪಾಯಿ ಇಸ್ಕೊಂಡು ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಹೋಗಿದ್ರು. ಭಾಳ ಚಲೋ ಇತ್ತು ರೀ. ಅವ ಕೈಗೆ 10 ರೂಪಾಯಿ ಬಂದು ಗೊಳ್ಳೆ ತ ಹೆಣಪಾಟ ಮಾಡಿ ನನ್ನದ ಮರ್ತುಬಿಟ್ಟ. ಸೀರೆ ಮ್ಯಾಗೆ ಆಯ್ತು, ಡ್ರೈವರ್ ಬಕ್ಕಣದಾಗ ಅದು ಇಟ್ಕೊಂಬಿಟ್ಟ ಅಲ್ಲೇ ಮಂದೆಲ್ಲ ಅಯ್ಯೋ ನಾವು ನನಗೆ ಹಾಕಿದ್ರಿ. ಹಾರ್ಮೋನಿಯಂ ಮಾಸ್ತರ್ ಪರದೆ ಹೇಳೋದು ಬಂದಲೇ ಬುದ್ಧಿ ಐತೆ ಇಲ್ಲ ರೀ. ನಾನೇನು ಹೇಳಿದ್ದೆ ಇಲ್ಲರಿ ಮಾಸ್ತರ, ಒಳಗಿಟ್ರೆ ಹೊಡಿತಾರೆ ಅದನ್ನು. ಅವನು ಕಷ್ಟ ಅವನಿಗೆ ಕೈ ಮುಗಿದು ಹೇಳಿ ಹಾರ್ಮೋನಿಯಂ ಮಾಸ್ತರ್, ನೋಡಪ್ಪ ತಮ್ಮ ಇದೇನು ಆತು ಹೋಗಲಿ, ದ್ರೌಪದಿ ವಸ್ತ್ರಾಪರಣದೊಳಗೆ ಭಾಳ ಹುಷಾರಿರ್ಬೇಕು ನೀನು. ನನಗೆ ಯಾಕೆ ಹೇಳ್ತೀರಿ ಸೀರಿಯಲ್ ದುಶ್ಯಾಸನ? ಅವ್ನು ಹೇಳ್ರಿ ಅವ್ನು ಕಡೆ. ಏ ಬಾಯ್ ಲೇ ದುಶ್ಯಾಸನ ಹುಷಾರ್ ಮಗನ, 10 ಸೀರೆ ಉಡಿಸಿವಿ ದ್ರೌಪದಿಗೆ, 10 ಇಲ್ಲ ಇಂಕಿ ಎಣಸು ಇಲ್ಲ ಬಣ್ಣ ಗುರುತಿಟ್ಕೋ, ನೀಲಿ ಕೆಂಪು ಹಸಿರು ಕೊನೆಯಿಂದ ಹಳದಿ ಮಗನ ಸೀರೆ, ಹಳದಿ ಕಲರ್ ಬಂತಂದ್ರೆ ನಿಂದಿಸ್ಬಿಡು, ಬೆವರು ಹಿಂಗಾಗಿ ಕುಂತುಬಿಡು, ಮುಂದೆ ಸೀರೆ ಎಳಿಬೇಡ, ಹಾಂ ಒಂದಂತೇಳಿ 2 ಅಂತೇಳಿ ಇಲ್ಲ ಬಣ್ಣ ನೋಡ್ಕೋ, ಬೇಡಪ್ಪ ಬಣ್ಣ ಬೇಡಲ್ಲ 15 ಹೇಳ್ಕೊ ನೀವು.
ಹತ್ತನೇ ಒಂಬತ್ತಕ್ಕೆ ಕುಂತ್ಬಿಡುವ ಕೆಳಗೆ ಆಮೇಲೆ ಕೃಷ್ಣ ಬಂದು ಸೀರೆ ಕೊಡ್ತಾನೆ ಮುಂದೆ ನಡೀತೈತೆ ನಾಟಕ. ಆತ್ರಿ ಅವ ದುಶ್ಯಾಸನ ಬೇರೆ ಪಾರ್ಟಿಗೆ ಮಾಡಕ್ಕೆ ಬಂದಾಗೆಲ್ಲ ಇವ ನೆನಪು ಮಾಡಿ ಕೇಳ್ತದೆ 22 10 ನೆನಪೈತಿಲ್ಲ ಏನ ಸರ್ ನೆನಪೈತಿ ಸರ್ ಅಂತಿದ್ದ ಅವ 10 ಹಳದಿ 10 ಅಂತಿವ ಅಂತಿದ್ದ ಅವ ಕೊಯ್ಕು ಎನಿಸಿದ ಮಂದಿಗೆ ಆಶ್ಚರ್ಯ 10 ಹಳದಿ 10 ಹಳದಿ ಅಂತ ಯಾಕಂತಾನೆ ಏನಿದು. ಕೊನೆಯ ಸೀನ್ ಬಂತ್ರಿ ದ್ರೌಪದಿ ವಸ್ತ್ರಾಪರಣ ಸೀನ್ಕಿಂತ ಮುಂಚೆ ಪಗಡೆ ಆಟ ಆಡುವ ಸೀನು. ಸೀನ್ ಮುಗಿತು, ಪಾಂಡವರೆಲ್ಲ ಸೋತ್ಬಿಟ್ರು. ತಮ್ಮ ಎಳೆದಂತ ಪಾಂಚಾಲಿ ಅನ್ನೋ ಅಂದ್ಬಿಟ್ಟು ಇವ ಇಷ್ಟು ಗೊತ್ತಿಲ್ಲರಿ ಹಾರ್ಮೋನಿಯಂ ಮಾಸ್ತರ್ ಇಲ್ಲಿ ಈ ಸೀನ್ ನಡೆದಾಗ ಒಳಗೆ ಏನಾಗ್ಬಿಡುತ್ತೆ, ಒಂದು ಬಿಡಿ ಸಲುವಾಗಿ ದ್ರೌಪದಿಗೆ ದುಶ್ಯಾಸನಗ ಜಗಳ. ಆ ಬಿಡಿ ಸಲ ಜಗಳ ಆಡಿದವ್ರು ಕಡೆಗೆ ಬಾ ಮಗನ ನೀನು ಸ್ಟೇಜ್ನ ನೋಡ್ಕೊಂತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ಅವ ದುಶ್ಯಾಸನ. ನೋಡ್ರಿ ಹಳ್ಳ್ಯಾಗೆ ಎಷ್ಟು ಮಜಾ ಘಟನೆಗಳು ನಡೀತಿರ್ತಾವೆ. ಅವ ತಮ್ಮ ದ್ರೌಪದಿ ಎಳೆದಿತ್ತ ಅಂತೀವಿ ಅಂದ್ರೆ ಕೊಯ್ ಕೊಯ್ ಏನಿಷ್ಟು ನೆನಪೈತಿಲ್ಲ ಅಂತ ಕೇಳಿದ. ಎಲ್ಲ ಗೊತ್ತಾಯ್ತು ನನಗೆ ಸುಮ್ಮನಿರಿ ನೀವು ಏನಾಗದ್ದಾಗೈತಿ ಅಂದ ಹಾರ್ಮೋನಿಯಂ ಮಾಸ್ತರ್. ಅವ ಹೋಗಿ ಅಕ್ಕಿ ಹಾಳು ಹಿಡ್ಕೊಂಡು ಎಳ್ಕೊಂಬ ದಪ್ಪ ಅಂತ ಕೆಡಿಬಿಟ್ಟು ಕೊಯ್ ಕೊಯ್ ನೆನಪೈತಿಲ್ಲ ಎಲ್ಲ ಗೊತ್ತಾಯ್ತು ನೀವು ಸುಮ್ಮನಿರ್ರಿ. ತಮ್ಮ ಪಾಂಚಾಲಿ ಈಗ ನಮ್ಮ ಸೊತ್ತು, ಅವಳ ಸೀರೆಯನ್ನು ಎಳೆಯಲಾರ್ಯ ಅಂತ ಕೇಳಿದ್ಗಳು. ಆಯಿತು ಅಣ್ಣ ಅಂತೀವಿ ಮೊಣಕಾಲವ್ರ ಕುಂತು 1 2 3 ಅಂತ ಎಣಸಕತ್ತಿ ಬಿಟ್ಟು ಹೋಗ್ಬಿಡ್ತಲ್ಲ ನೆನಪು ಬ್ಯಾರ ಅವು ಏನು ಲೆಕ್ಕ ಪಾಪ ಎಣಸ್ಬೇಕು ಅಂತ ಮಾಡ. ಮೊದಲನೇ ಸೀರೆ ಜೋರು ಹೇಳಿದ್ಗಳೇ 2 ಬಂದ್ಬಿಟ್ಟು ರೀ, ಅವ ಅದನ್ನು 1 ಅಂತ ಲೆಕ್ಕ ಹಿಡಿದ್ರು. ಲಾಸ್ ಆಗಿ ಹೊಸು ಸೀರೆ ಎಳ್ದು ಹೋಗಿದ್ಬಿಟ್ಟು ದ್ರೌಪದಿ ಪಾಠ ಮಾಡಿದಂಥ ಹುಸೇನಪ್ಪನವರು ಪಟ್ಟಪಟ್ಟಿ ಡ್ರೈರ್ ಮೇಲೆ ನಿಂತ್ಕೊಂಡ್ಬಿಟ್ರು. ನಾಗೆಲ್ಲ ಹೆಣ್ಣಿನ ವೇಷ ಕೆಳಗೆ ಪಟ್ಟಿಟ್ರೆ ತಿರ್ಗಾಕತ್ಬಿಟ್ಟು ನಾವು ಹೇ ಕೃಷ್ಣ ನೋಡ್ಕೊಂತಾನ ಗಾಳಿ ಆಡ್ದಂಗೆ ಅದು ಕೆಳಗೆ ನೋಡ್ತಾನೆ ಸೀರೆ ಇಲ್ಲ. ಇವ ಮೀಸಿ ಮರ್ಕೈ ಯಾಕೆ ನಗಾಕತ್ತೆ ಅನ್ನೋ ದುಶ್ಯಾಸನ. ಆದ್ರೆ ನಿಮ್ಗೆ ಹೇಳ್ತೀನಿ ಪಟ್ಟಣಿಗರ ಹತ್ರ ಇರೋದಿಲ್ಲ ಕ್ರಿಯೇಟಿವಿಟಿ, ಹಳ್ಳಿ ಜನರ ಹತ್ರ ಇರ್ತದೆ. ಅವ ಒಂದು ಡೈಲಾಗ್ ಹೊಡೆದನು ರೀ ಯಾರು ಹುಸೇನಪ್ಪ ನೋಡ್ರಿ ಅನುಭವ ಜೀವನದಲ್ಲಿ ಹೆಂಗೆ ಪಾಠ ಕಲಿಸ್ತದೆ. ಅವ ಎಲ್ಲರೂ ನಗತನ ಜನ ತನ್ನ ರಾಯರ್ ನೋಡತನ ಸುಮ್ಮನೆ ಇದ್ದು ತಿರುಗಿ ತಿರುಗಿ ನಿಂತ್ಕೊಂಡು ಹೇ ಕೃಷ್ಣ ಪರಮಾತ್ಮ ನೀನೆಂಥ ಪರಮ ದಯಾಳು, ಮತ್ತೆ ಸೀರೆಯನ್ನೇ ನನಗೆ ಅಕ್ಷಯವಾಗಿ ಕೊಟ್ಟರೆ ಈ ದುರುಳ ದುಶ್ಯಾಸನ ಅದನ್ನು ಎಳೆದಗೆವನೆಂದು ಎಳೆಯಲು ಬಾರದು ಅಂಡರ್ವೇರನ್ನ ಕೊಟ್ಟೆ ಯಾರು ಎಂಥ ಮಾತ್ರ. ಇಡೀ ಜನ ಎಲ್ಲ ಬಿದ್ದು ಬಿದ್ದು ನಕ್ರು. ನಾಟಕ ಆಡೋದ್ರಿಂದ ಮನುಷ್ಯನಲ್ಲಿ ಇಂಥ ಕ್ರಿಯೇಟಿವಿಟಿ ಬೆಳೀತದೆ. ಇವತ್ತಿನ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಇಲ್ಲ. ಇಲ್ಲೇ ನಮ್ಮ ಬಿ ಒ ಸಾಹೇಬ್ ಬ್ರದರ್, ಶಿಕ್ಷಣದಲ್ಲಿ ಕ್ರಿಯೇಟಿವಿಟಿಗಳು ಬರೋದಕ್ಕೆ ಯಾವುದೇ ಪೂರಕವಾದಂಥದ್ದಿಲ್ಲ. ಪುಸ್ತಕ ಏನೇದೋ ಒಂದು ಪಾಠ ಹೇಳೋದು, ಆಟಗಳಿಂದ ಮಕ್ಕಳು ಕಲಿಯುವಂಥದ್ದಿಲ್ಲ. ಬರೀ ಹೋಮ್ವರ್ಕೇ, ಅದಕ್ಕೆ ಕವಿ ಭಾಳ ಚಂದ ಬರೀತಾನೆ. ಕಾನ್ವೆಂಟ್ ಶಾಲೆಗಳಲ್ಲಿ ಹೋಮ್ವರ್ಕ್ ಬರೆಸೇ ಬರೆಸುವರು ಮಾಸ್ತರು. ಕಾನ್ವೆಂಟ್ ಶಾಲೆಗಳಲ್ಲಿ ಬರೆಸೇ ಬರೆಸುವರು ಹೋಮ್ವರ್ಕ್ ಮಾಸ್ತರು, ಬರೆದು ಬರೆದು ನಮ್ಮ ಮಕ್ಕಳಾಗೋರ ಕಡೆಗೆ ಗುಮಾಸ್ತರು. ನೋಡ್ರಿ ಹೋಮ್ವರ್ಕ್ ಪ್ರಧಾನವಾದಂಥ ಕಾನ್ವೆಂಟ್ ಶಾಲೆಗಳು, ದಯವಿಟ್ಟು ಗಲಾಟೆ ಮಾಡಬೇಡ್ರಿ, ಮುಗಿತಾ ಬಂತು. ಹೀಗೆ ಜೀವನದಲ್ಲಿ ಹಾಸ್ಯವನ್ನು ನಾವು ಹುಡುಕ್ತಾ ಹೋದರೆ ಎಲ್ಲ ರಂಗದಿಂದ ಹಾಸ್ಯ ಸಿಗ್ತದೆ. ನಿಮ್ಮ ಹುಬ್ಳ್ಯಾಗ ಮಾರುತಿ ಕಾರ್ ಭಾಳ, ನಾ ಟಿವಿಯಾಗ ಇದನ್ನು ಹೇಳಿದ್ದೆ. ಹುಬ್ಳ್ಯಾಗ ಮಾರುತಿ ಕಾರ್ ನೋಡ ದನಕಾಯಿ ಏನು ಲೆಕ್ಕ ಹಾಕಿದಂತ್ರಿ, ನೋವು ಏನು ಪುಕ್ಷಟ್ಟೆ ಸಿಗ್ತಾವೆ ನಿಮಗೆ ಇವು. ನನ್ನ ಕಾಲಾಗಿ ಚಪ್ಪಲಿಲ್ಲ, ಮಾರುತಿ ಕಾರ್ ಏಸ್ ಅವ್ರು ಹೆಂಗೆ ತೊಗೊಂತಿದ್ದಾರಪ್ಪ ಜನ. ಅವನು ತಲೆಯಾಗಿದ್ದು ಕುಂತು ಬಿಡ್ತೀರಿ. ಈ ಕುಂತದ್ದನ್ನು ಅವೊಂದು ಸಿನಿಮಾ ಹಾಡಿ ಹೆಂಗೆ ಟರ್ನ್ ಮಾಡಿದೆ ಅಂದ್ರೆ ಒಂದು ಹಿಂದಿ ಹಾಡಾಯ್ತು ನೋಡ್ರಿ, ದೇಖಾ ಹೈ ಪೆಹಲಿ ಬಾರ್ ಸಾಜನ್ ಕಿ ಆಂಖೋ ಮೇ ಪ್ಯಾರ್, ತಾನ ಮ್ಯೂಸಿಕ್ ಕೊಡ್ತಾವ ಟೆನ್ ಟೆ 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 ಟ